नमस्ते गिळेरे, करोना भयंकर विश्वव्यापी महामारी, महाताई महा अम्म नम्म देशक्के बंदु बारद हागे कालिट्टु इडद हागे इरुव ई संदर्भदल्लि ನಾವು ಏನೇನು ಮಾಡಬೇಕು ಅದೆಲ್ಲ ಕೆಲಸಗಳನ್ನು ಸರ್ಕಾರನು ಮಾಡ್ತಾ ಇದೆ. ಅನೇಕ ವೈದ್ಯರು ತಮ್ಮ ಪ್ರಾಣಕ್ಕೆ ಅಡ ಇಟ್ಟು ಮಾಡ್ತಾ ಇದ್ದಾರೆ. ಮೊನ್ನೆ ಒಬ್ಬ ವೈದ್ಯರ ಮನೆಯವರು ಫೋನ್ ಮಾಡಿದರು, ನಮ್ಮ ಮಗ ರಜಾ ಹಾಕು ಅಂದರೆ ಕೇಳ್ತಿಲ್ಲ, ದಿನನಿತ್ಯ ಹೃದಯ ಕೈಲಿಟ್ಕೊಂಡಿದ್ದೀವಿ, ರಜನೆ ಹಾಕಿಲ್ಲ, ಕಂಟಿನ್ಯೂಸ್ ದಿನ ರಾತ್ರಿ ಮನೆಗೆ ಬಂದಿಲ್ಲ ಅಂತ. ಹಾಗೆ ಎಷ್ಟೋ ಜನ ಬನ್ನಿ, ನೀವೆಲ್ಲ ಪ್ರತಿಯೊಂದರಲ್ಲೂ ರಾಜಕಾರಣ ಮಾಡಬಾರ್ದು. ಜನ ಎಷ್ಟು ಖೇದಕರ ದುಃಖಕರ ಅಂದರೆ, ಭಾನುವಾರ ರಜೆ ಇರುತ್ತೆ, ಹಾಗೆ ಕ್ವಾರಂಟೈನ್ ಮಾಡೋಣ, ಆ ಕರೋನಾಗೂ ರಜೆ ಕೊಟ್ಟು ಬಿಡೋಣ, ಕರೋನಾ ಹರಡದಂಗೆ ಮಾಡೋಣ. ಅದರ ಆಯುಷ್ ಎಷ್ಟು? 12 ಗಂಟೆ ಅಲ್ವಾ? 12 ಗಂಟೆಯಲ್ಲಿ ಆ ಚೈನ್ನ ಕಟ್ ಮಾಡೋಣ ಅಂತ ನಿರ್ಧಾರ ಮಾಡಿತು ಸರ್ಕಾರ. ಪ್ರಧಾನಿಯ ಸ್ಪೀಚ್ ಆಯಿತು. ನಾವು ಅದನ್ನು ರಾಷ್ಟ್ರವ್ಯಾಪಿಯಾಗಿ ಗೌರವಿಸಬೇಕು ಗೊತ್ತಾ? ಅಲ್ಲಿ ಪಕ್ಷ ವಿಪಕ್ಷ ಏನನ್ನೂ ನೋಡಬಾರ್ದು. ಅಂಥದ್ದು ಅಜ್ಞಾನಿಗಳು ಎಂಬಂತೆ, ಅವನ ಒಂದು ಕಣ್ಣು ಹೋದರೆ ನನ್ನ ಎರಡು ಕಣ್ಣು ನಿನ್ನ ಎರಡರಷ್ಟು ಕೇಳಿದಾನೆ ಅವನು ಅಂತ ದೇವರೊಬ್ಬನ ಹತ್ರ ಕೇಳಿದ್ನಂತೆ. ಅವನೇನು ಕೇಳಿದಾನೆ? ಆ ಋಷಿ ತಪಸ್ಸು ಮಾಡ್ತಾ ಇದ್ದಾನಲ್ಲ ಅಂತ ಕೇಳಿದ್ನಂತೆ. ನಿನಗೇನು ವರ ಬೇಕು ಅಂದರೆ ಅವನ ಹತ್ರ ಹೋದರೆ ಅವನೇನು ಕೇಳಿದಾನೆ ಅಂತ ಹೇಳಿದ್ನಂತೆ. ಅವನು ಹೇಳಿದ್ನಂತೆ, ಅವನು ನಿನ್ನ ಎರಡರಷ್ಟು ಕೇಳಿದಾನೆ ಅಂತ. ಹಾಗಾದರೆ ನನ್ನ ಒಂದು ಕಣ್ಣು ಹೋಗಲಿ ಅಂತ ಇವನು ಕೇಳಿದ್ನಂತೆ, ಅವನಿಗೆ ಎರಡು ಕಣ್ಣು ಹೋಗಲಿ ಅಂತ. ಹಾಗೆ ಇಂತಹ ಭಯಂಕರ ಬಿಮಾರಿ, ಇಂತಹ ಭಯಂಕರ ಕಾಯಿಲೆ ನಮ್ಮ ದೇಶಕ್ಕೆ ಕಾಲಿಟ್ಟಾಗ ನಾವೆಲ್ಲ ಒಗ್ಗಟ್ಟಾಗೋದು ಬಿಟ್ಟು ರಾಜಕಾರಣಿಗಳು ಬಾಯಿಗೆ ಬಂದಂಗೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಪ್ರಧಾನಿ ಅವತ್ತು ಭಾಷಣದಲ್ಲಿ ಹೇಳಿದ ಮಾತು ಅದು ಪ್ರಧಾನಿಯೊಳಗಿಂದಲೇ ಬಂದ ಹಾಗೆ, ಯಾವ ಸೈಂಟಿಸ್ಟು ಹಿಂದೆ ಇಲ್ಲ, ಯಾರನ್ನೂ ಕನ್ಸಲ್ಟ್ ಮಾಡಿಲ್ಲ ಅನ್ನೋ ಥರ ಲೇವಡಿ ಮಾಡ್ತಾರಲ್ಲ ಅದು ತಪ್ಪದು. ಅಹೋರಾತ್ರ ಯಾವ ಪಕ್ಷಕ್ಕೂ ಸೇರಿದವನಲ್ಲ ಆ ರೀತಿ ಮಾತಾಡೋದು. ಮತ್ತು ಕೆಲವು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ವಿರೋಧವಿದ್ದ ಮಾತ್ರಕ್ಕೆ ನಾವು ಸಪೋರ್ಟ್ ಮಾಡಲ್ಲ ಅಂತ ಹೇಳೋದು ಎಷ್ಟು ಖೇದಕರ ಅದು. ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ, ಆ ಡಿಸಿಷನ್ ಇದೆಯಲ್ಲ ಅದು ನಮ್ಮ ದೇಶ ತಗೊಂಡಿದ್ದು. ಇನ್ನೊಂದು ದೇಶ ಸಕ್ಸಸ್ ರೇಟ್ ನೋಡಿ. March 14 ಸ್ಪೇನಲ್ಲಿ ಒಂದು ನಿರ್ಧಾರ ಆಗುತ್ತೆ ಪ್ರಧಾನಮಂತ್ರಿಗಳಿಂದ, ಒಂದು ದಿನ ಪೂರ್ಣ ಕ್ವಾರಂಟೈನ್ ಮಾಡಿ ಸಂಜೆ 10 ಗಂಟೆಗೆ ಡಾಕ್ಟರ್ಸ್ಗೆ ಧನ್ಯವಾದ ಹೇಳುವಂಥದ್ದು. ಅದರಲ್ಲಿ ಅವರು ರೋಗ ಹರಡುವಿಕೆಯನ್ನು 75% ತಡೆದುಬಿಟ್ರು. ಅದನ್ನೇ ಇಲ್ಲಿ ಮಾಡಿದ್ದು ಯಾವ ಧರ್ಮಕ್ಕೆ ವಿರುದ್ಧವಾಗಿ ಅಲ್ಲ. ಸಂಜೆ ಚಪ್ಪಾಳೆ ಹೊಡೆಯೋಣ ಅಂತ ಹೇಳಿದ್ರು ಪ್ರಧಾನಿಗಳು, ನಾವು ಅದನ್ನು ಗೌರವಿಸಬೇಕು. ಹೀಗಿರುವಾಗ ಬನ್ನಿ ಆ ವಿಡಿಯೋ ತೋರಿಸ್ಬಿಡ್ತೀನಿ ನಿಮಗೆ. ಬನ್ನಿ ನೋಡಿ, ಇದು ಸ್ಪೇನಲ್ಲಿ March 14 ಆಗಿರೋದು ನೋಡಿ. ಫುಲ್ ರೋಡ್ಸ್ ಖಾಲಿ ನೋಡಿ, ಎಲ್ಲ ಚಪ್ಪಾಳೆ ಹೊಡಿತಾ ಇದ್ದಾರೆ ರಾತ್ರಿ 10 ಗಂಟೆಯಲ್ಲಿ. ಅದು ಡಾಕ್ಟರ್ಗಳಿಗೆ ಗೌರವ ಸಲ್ಲಿಸಿರೋದು. ಯಾಕೆ ಸಲ್ಲಿಸಬೇಕು ಅಂತ ಅನ್ಬೋದು ನೀವು. ಕೊನೆಯಲ್ಲಿ ನೋಡಿ ಆ ಡಾಕ್ಟರ್ಗಳು ಎಷ್ಟು ನೋಡಿ, ಎಲ್ಲ ನೋಡಿ. ಇದು ನಮ್ಮ ಪ್ರಧಾನಿಯ ನಿರ್ಧಾರ ಅಂತ ಹೇಳ್ಕೊಂಡು ವಿರೋಧ ಪಕ್ಷದವರು ಈ ರೀತಿ ಮಾತಾಡೋದು ತಪ್ಪು. ಕ್ಷಮೆ ಕೇಳಬೇಕು ನೀವು. ಇದು ದೇಶದ ಹಿತಕ್ಕೋಸ್ಕರ ವಿಶ್ವ ತಗೊಂಡಿರೋ ನಿರ್ಧಾರ ಮಾಡಿ ನೋಡಿ. ಚಪ್ಪಾಳೆ ಹೊಡಿತಾರದು ತುಂಬ ದೊಡ್ಡ ನಿರ್ಧಾರ ಇದು ನೋಡಿ. ನೋಡಿ ಅವರು ಎಷ್ಟು ಚೆನ್ನಾಗಿ ಆ ದೇಶದಲ್ಲಿ ಯೂನಿಟಿ ನೋಡಿ. ಪರ ವಿರೋಧ ಎಂಬುದೇ ಎಲ್ಲ ಪಕ್ಷದವರು ಸೇರಿ ತೆಗೆದುಕೊಂಡ ನಿರ್ಧಾರ ಇದು ನೋಡಿ ನೋಡಿ. ಎಲ್ಲಿ ನೋಡಿದ್ರು ಚಪ್ಪಾಳೆ,
ಪೂರಾ ಟ್ರಾಫಿಕ್ ಝೀರೋ. ನೋಡಿ ಇದು ನಾವೇ ತೆಗೆದುಕೊಂಡ ಅಜ್ಞಾನದ ನಿರ್ಧಾರ, ಮೂಢನಂಬಿಕೆ ನಿರ್ಧಾರ. ಭಾನುವಾರ ಗೊತ್ತಾಗತ್ತಾ ಅಂತ ಹೇಳಿದ್ರಲ್ಲ ಆರೋಗ್ಯ ಸಚಿವರಾಗಿದ್ದವರು, ಭಾನುವಾರ ಗೊತ್ತಾಗತ್ತಾ ವೈರಸ್ಗೆ ಅಂತ ಯಾಕೆ ವಿಷಯ ತಿಳಿದೆ ಮಾತಾಡ. ನೋಡಿ ಇಂಥ ಪರಿಸ್ಥಿತಿಯಲ್ಲಿ ಡಾಕ್ಟರ್ಸ್ ಹೆಂಗೆ ವರ್ಕ್ ಮಾಡಿದ್ದಾರೆ ಅಂತ ಕೂಡ ಇದರಲ್ಲಿ ಗೊತ್ತಾಗತ್ತೆ. ಬನ್ನಿ ನೋಡಿ ಡಾಕ್ಟರ್ಗಳು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಅವರಿಗೆ ಧನ್ಯವಾದ ಹೇಳೋದು ಬೇಡ, ತಮ್ಮ ಜೀವವನ್ನು ಅಡ ಇಟ್ಟು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಭಾರತದಲ್ಲಿ ಇನ್ನೂ ಹೆಚ್ಚು ಬರದಂಗೆ ನೋಡ್ಕೋತಾ ಇದ್ದಾರೆ. 6,200 ಜನ ಇನ್ಫೆಕ್ಟ್ ಆಗಿದ್ರೆ ಹೆಂಗಿರ್ಬೋದು ಅವ್ರ ದೇಶದ ಪರಿಸ್ಥಿತಿ? ಅವರ ಒಂದು ಹೆಜ್ಜೆನ ನಾವು ಸ್ವೀಕರಿಸಿದ್ವಿ. ನೋಡಿ ಒಬ್ಬರ ಒಂದು ವಿಷಯನ್ನ ಗೌರವಿಸಿದ ಮಾತ್ರಕ್ಕೆ ಆ ಪಾರ್ಟಿಗೆ ಕಟ್ಟಿಬಿಡ್ತಿರಲ್ಲ, ಎಷ್ಟು ತಪ್ಪು ನೀವು. ನೋಡಿ ಈ ನಿರ್ಧಾರವನ್ನ ಯಾವುದೇ ಪಕ್ಷದವರು ತಗೊಂಡ್ರು ಅವರ ಹತ್ರನೂ ಗೌರವಿಸ್ತಿದ್ದ ಎಲ್ಲರೂ. ನೋಡಿ ಆ ಡಾಕ್ಟರ್ ಗತಿ ಏನಾಗಿದೆ ನೋಡಿ, ಆ ಮಾಸ್ಕ್ಗಳು ಹಾಕೊಂಡು ಹಾಕೊಂಡು ನೋಡಿ ಅವ್ರ ಮುಖಗಳು ನೋಡಿ ದಯವಿಟ್ಟು ನೋಡಿ. ಗಾಯಗಳಾಗೋಗಿದೆ ಪಾಪ, ಸಾವು ಬದುಕಿನ ಮಧ್ಯೆ ಇರೋ ಡಾಕ್ಟರ್ಗಳಿಗೆ ಚಪ್ಪಾಳೆ ಹೊಡೆಯೋದಕ್ಕೆ ಲೇವಡಿ ಮಾಡ್ತೀರಾ ನಿರ್ಧಾರ ತಗೊಂಡಿರೋರು? ನೋಡಿ ಅವ್ರ ಮುಖ ಹೆಂಗಾಗಿದೆ ಪಾಪ. ಇಂಥ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬಂದಿಲ್ಲ, ಬೇಸಿಗೆಯಲ್ಲಿ ಬಂದಿದೆ. ಆದರೂ ಕೂಡ ನಾವು ಸಂಪೂರ್ಣ 30-40 ದಿನ ಸಂಪಾದಿಸಿರೋ ದುಡ್ಡಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಅಕ್ಕಪಕ್ಕದವ್ರ ಕಷ್ಟ ಆದರೆ ಉಪಕಾರ ಮಾಡಿಕೊಂಡು ಕೆಲಸಕ್ಕೆ ಹೋಗದಿದ್ರೆ ಏನೂ ಆಗೋದಿಲ್ಲ. ಆದಷ್ಟು ಇಂಥ ಬರಗಳು 1912 ಬಂದಿತ್ತು. ಆನಂದ ಮಠ ಓದಿ ಗೊತ್ತಾಗತ್ತೆ, ಎಲ್ಲರೂ ಸಹಾಯ ಮಾಡ್ತೀರಿ ನೋಡಿ. ಹೀಗೆ ಇವಾಗ ಅರ್ಥ ಆಯ್ತಾ, ಈ ನಿರ್ಧಾರ ಇದೆಯಲ್ಲ ಇದು ಇಂಟರ್ನ್ಯಾಷನಲ್ ನಿರ್ಧಾರ, ಇದು ಗೌರವಾನ್ವಿತ ನಿರ್ಧಾರ. ಇದನ್ನು ಅಪಾರ್ಥ ಮಾಡಿಕೊಂಡು ವಿಪಕ್ಷದವರು ಒಂದು ಮಾನವೀಯತೆ ಬೇಡವಾ ಹಾಗೆ ಮಾತಾಡ್ತೀರಾ? ಇವಾಗ ಇನ್ನೊಂದು ವಿಚಾರಕ್ಕೆ ಬರೋಣ. ಓಕೆ, ಈ ರೀತಿ ಕ್ವಾರಂಟೈನ್ ಒಂದು ದಿವಸದಲ್ಲಿ ಮಾಡೋದ್ರಿಂದ ಇದು ಹೇಗೆ ಹರಡುತ್ತೆ ಅಂದರೆ 1, 3, 5, 11 ಹೀಗೆ ಹರಡುತ್ತೆ. ಆದರೆ ಆ್ಯಕ್ಚುಲಿ ದೇವ, ದೇಶ, ದೇಹ ಅಂತ 3 ಭಾಗ ಇದೆ. ದೇವನ ಪ್ರಕಾರ ಇವು ಹೇಗೆ ಹರಡುತ್ತೆ ಅಂದರೆ 1, 2, 4, 8, 16, 32, 64 ಎಲೆಕ್ಟ್ರಾನಿಕ್ಸ್ ಇಲ್ವಾ, 128 MB, 256 MB ಹೀಗೆ ಹರಡ್ಕೊಂಡು ಹೋಗುತ್ತೆ. ವಿತಿನ್ 14 ಡೇಸ್, 14 ಮೆಟ್ಟಿಲು ಅಂತ ಅವ್ರ ಹತ್ರ ಪದ್ಯ ಬರೆದಿದ್ದೀನಿ. ಏನು ಗೊತ್ತಾ, 14 ಒಂದು ಪಕ್ಷ, ಒಂದು ನ್ಯೂಸ್ ಪೇಪರ್ನ 14 ಭಾಗ ಹೀಗೆ ಅರ್ಧರ್ಧ ಇದು ಮಾಡೋಕ್ಕಾಗಲ್ಲ. ಒಂದನ್ನು ಡಬಲ್ ಮಾಡ್ತಾ ಹೋದರೆ 14, ಒಂದು ಅಕ್ಕಿ ಕಾಳನ್ನು ಡಬಲ್ ಮಾಡ್ತಾ ಹೋಗಿ 14ನೆಯ ಸಂಖ್ಯೆ ಎಣಿಸಲಾಗದಷ್ಟಾಗುತ್ತೆ. ಹಾಗೆ ಭಾರತ ಎಲ್ಲ ಹರಡ್ಕೊಂಡ್ಬಿಡುತ್ತೆ. 14 ದಿನದ ಕ್ವಾರಂಟೈನ್ ಅಂದರೆ ಏನು ತಮಾಷೆ ಅಂದ್ಕೊಂಡಿದ್ದೀರಾ? ಹಾಗೆ 14 ದಿನ ನಾವೆಲ್ಲ ಏನಾದರೂ ಮನೆಯಲ್ಲೇ ಇದ್ದರೆ ನಿಜವಾಗ್ಲೂ ನಮ್ಮ ದೇಶ ಬಿಟ್ಟು ಓಡೋಗ್ಬಿಡುತ್ತೆ ವೈರಸ್ಸು. ನಾವು ಹುಡುಗಾಟಗಳಾಡ್ತಾ ಇದ್ದೀವಿ, ಬಂದರೆ ಏನಾಗುತ್ತೆ? ಸಾವಿನ ಭಯ ಇಲ್ಲ ಯಾರಿಗೂ, ನಿಜವಾಗ್ಲೂ ಸಾವಿಗೂ ನೀವು ಭಯ ಬೀಳಬೇಕಾಗೇ ಇಲ್ಲ. ಆದರೆ ಕರೋನಾ ವೈರಸ್ ಕೊಡೋ ನೋವಿದೆಯಲ್ಲ, ಸಫೋಕೇಶನ್ ಆಗುತ್ತೆ, ಫುಲ್ ಜಾಮ್ ಆಕ್ ಲಂಗ್ಸ್ ಎಲ್ಲ ಪ್ಯಾಕ್ ಆಗೋಗುತ್ತೆ. ಆ ನರಕ ಇದೆಯಲ್ಲ, ಸಾವು ಇಲ್ಲ ಬದುಕು ಇಲ್ಲ, ಆ ನರಕ ತಪ್ಪಿಸಲಿಕ್ಕೆ ಎಲ್ಲರೂ ಹೋರಾಡ್ತಾ ಇದ್ದಾರೆ. ಡಾಕ್ಟರ್ಸಿಂದ ಪ್ರೈಮ್ ಮಿನಿಸ್ಟ್ರಿಂದ ಎಲ್ಲರೂ, ಬರೀ ಆ ಪ್ರೈಮ್ ಮಿನಿಸ್ಟ್ರು ಇಷ್ಟ ಆಗಲಿಲ್ಲ ಅಂದ ಮಾತ್ರಕ್ಕೆ ಹಿಂಗ ಬಾಯಿಗೆ ಬಂದಂಗೆ ಮಾತಾಡೋದು. ಅದು ಬಿಡಿ, ಇವಾಗ ಇನ್ನೊಂದು ಸಬ್ಜೆಕ್ಟಿಗೆ ಬರೋಣ. ಮಹಾರಾಷ್ಟ್ರದಲ್ಲಿ 5 ವರ್ಷ ತುಂಬ ಚೆನ್ನಾಗಿ ಸರ್ಕಾರ ನಡೆಸ್ಕೊಂಡು ಬಂದು, ತುಲನೆಯಿಂದ ಸರ್ಕಾರ ನಡೆಸ್ಕೊಂಡು ಬಂದು, ಕೊನೆ ಇನ್ನೇನು ಎಲೆಕ್ಷನ್ ಆಗಬೇಕು, ಆವಾಗ ಆರೆ ಮಿಲ್ ಕಾಲೋನಿಯಲ್ಲಿ 2,000 ಮರ ಕಟಾವು ಮಾಡಿದ್ರು, ಸರ್ಕಾರ ಬಿದ್ದೋಯ್ತು. ಇದು ದೇವದ ವಿಚಾರ ಆದರೆ ದೇವರಿಗೆ ಶಕ್ತಿ ಇದೆ, ಅಂದರೆ ಮರಗಳಿಗೆ ಸಂವೇದನೆಗೆ ಶಕ್ತಿ ಇದೆ, ಮರಗಳ ಶ್ರಾಪ ತಟ್ಟಿದೆ ಅನ್ನೋದಾಯ್ತಾ? ಹೀಗೆ ಅಹೋರಾತ್ರ ಜ್ಯೋತಿಷ್ಯದ ಜೀವನದಲ್ಲಿ ಅನೇಕ ಕಥೆಗಳನ್ನ ನೋಡಿದ್ದಾನೆ. ಮರನ ಕಡಿಯೋದ್ರಿಂದ ಆಗಿರೋ ಅನಾಹುತ ಅಂದರೆ ಅದನ್ನು ತಿನ್ನೋದಾದರೆ ಏನು ಬೇಕಾದ್ರೂ ಮಾಡಿ,
ಈ ಜಗತ್ತಿನ ಯಾವುದೇ ಜೀವಿಯನ್ನು ತಿನ್ನಲು ಬಳಸೋದಾದರೆ ಏನು ಬೇಕಾದ್ರೂ ಮಾಡಿ, ಆದರೂ ಈ ಜಗತ್ತು ನಿಯಮ ಆಗಿರೋದೆ ಸತ್ತ ಮೇಲೆ ತಿನ್ನಬೇಕು ಎಂದು. ಸಾಯುವುದಕ್ಕೆ ಕಾಯದೆ ಬದುಕಿದಂಗೆ ಕಡಿದು ತಿನ್ನೋಕ್ಕೆ ಶುರು ಮಾಡಿದ್ರು ಜನ. ಅದೇನೇ ಆಗಲಿ ಆ ವಿಚಾರಕ್ಕೆ ಹೋಗೋದು ಬೇಡ. ಆದರೆ ಇವತ್ತು ಒಂದು ಘನಘೋರ ನಿರ್ಧಾರ ತೆಗೆದುಕೊಂಡಿದೆ ಕರ್ನಾಟಕ ಸರ್ಕಾರ. 2 ಲಕ್ಷ ಮರಗಳ ಮಾರಣ ಹೋಮ, 2000ಕ್ಕೆ ಸರ್ಕಾರ ಬಿದ್ದೋಯ್ತು, 2 ಲಕ್ಷಕ್ಕೆ ಏನಾಗ್ಬೋದು ಹೇಳಿ? ಏನು ಅಂಕೋಲಾ, ಅಂಕೋಲಾ ಮತ್ತೆ ನೋಡಿ, ಅಂಕೋಲಾ ಮತ್ತೆ ಹುಬ್ಬಳ್ಳಿಯ ನಡುವೆ ನೋಡಿ ಎಷ್ಟು ಭಯಂಕರ ನ್ಯೂಸ್. ಅಂಕೋಲಾ ಮತ್ತೆ ಹುಬ್ಬಳ್ಳಿಯ ನಡುವೆ ರೈಲ್ವೆ ಲೈನು ಮಾಡೋದಕ್ಕೆ 2 ಲಕ್ಷಕ್ಕೂ ಹೆಚ್ಚು ಮರಗಳ ಮಾರಣ ಹೋಮ, 36-37 ಸಸ್ತನಿಗಳ ಪ್ರಾಣಿಗಳಿಗೆ ಜೀವದ ತೊಂದರೆ, 100-ಆರು ತಳಿ ಪಕ್ಷಿಗಳಿಗೆ ತೊಂದರೆ. ಓಕೆ, ಅದೆಲ್ಲ ಇರಲಿ, ಅಂಕೋಲಾಗೆ ನಮಗೆ ರೈಲ್ ಬೇಕೇ ಬೇಕು, ಅಹೋರಾತ್ರನಿಗೂ ಬೇಕು. ಆದರೆ ಈ ಕ್ರೌರ್ಯ ಇದಕ್ಕೆ ಈಗ ಮಾಡರ್ನ್ ಸೈನ್ಸಲ್ಲಿ ಎಲ್ಲ ಆಸ್ಪದಗಳಿದೆ. ಸರ್ಕಾರ ಕೋಟ್ಯಾಂತರ ರೂಪಾಯಿ, ಒಂದೊಂದು ಮರಕ್ಕೆ 10 ಮರ ಹಾಕೋದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚಾಗ್ತಾ ಇದೆ. ಅದರ ಬದಲು ಮರಗಳನ್ನು 100 ವರ್ಷ 200 ವರ್ಷ ಬೆಳೆದು ನಿಂತ ಮರಗಳನ್ನು ರೀಪ್ಲೇಸ್ಮೆಂಟ್ ಮಿಷನ್ಸ್ ಬಂದಿದೆ ಇಂಟರ್ನ್ಯಾಷನಲಲ್ಲಿ, ಅದನ್ನು ಮಾಡೋಕ್ಕೆ ಹಣ ಉಳಿಸ್ಬೇಕು. ಇಂತಹ ಹಣಗಳನ್ನು ಮಾಡಿ ಏನು ಪ್ರಯೋಜನ? ಪರ್ಸ್ನಲ್ಗಾಗಲಿ ರಾಷ್ಟ್ರಕ್ಕಾಗಲಿ ಉಸಿರಾಟದ ತೊಂದರೆ ಆಗ್ತಾ ಇದೆ ಮರಗಳಿಲ್ಲದೆ. ಒಂದು ಮರ 4 ಕೋಟಿ ರೂಪಾಯಿಯಷ್ಟು ಆಕ್ಸಿಜನ್ ಕೊಡುತ್ತೆ. ಹೀಗೆ ಮರಗಳ ಮಾರಣ ಹೋಮ ಮಾಡಿ ಏನು ಪ್ರಯೋಜನ? ಸರ್ಕಾರ ಅವರೇ ವಿಜ್ಞಾನಿಗಳ ಜೊತೆ ಕನ್ಸಲ್ಟ್ ಮಾಡಿದಾರಂತೆ. ಅದು 2 ಅರಣ್ಯಗಳು, ಅಭಯಾರಣ್ಯಗಳು ಮಧ್ಯೆ ಬರುತ್ತೆ. ನಮ್ಮಲ್ಲಿ ಎಷ್ಟು ಹಣ ಇದೆ ಅಂದರೆ ಬ್ರಿಡ್ಜ್ ಮೇಲೆ ಮರಗಳಿಗೆ ತೊಂದರೆ ಆಗದಂಗೆ ಬ್ರಿಡ್ಜ್ ಮೇಲೆ ಹೋಗುವಂಗೆ ಮಾಡ್ಬೋದು, ಇಲ್ಲ ಮರಗಳನ್ನು ಸ್ಥಾನ ಪಲ್ಲಟ ಮಾಡ್ಬೋದು. ಅದನ್ನು ಮಾಡದೆ ನಿರ್ಧಾರ ತಗೊಂಡಿದ್ದಾರೆ ಅರಣ್ಯ ಮಂತ್ರಿಗಳ ಆಬ್ಸೆನ್ಸಲ್ಲಿ. ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರ ಪ್ರೆಸೆನ್ಸಲ್ಲಿ, ಆಪೋಸಿಟ್ ಪಾರ್ಟಿ ಒಬ್ಬ ಲೀಡರ್ ಪ್ರೆಸೆಂಟಲ್ಲಿ ಈ ಡಿಸಿಷನ್ ತಗೊಂಡಿದ್ದಾರೆ ಅಂತ ನ್ಯೂಸ್ ಪೇಪರ್ ಹೇಳ್ತಾ ಇದೆ. ಇದು ಹೇಗೆ ಸಹಿಸ್ಕೊಳ್ಳೋಕೆ ಸಾಧ್ಯ? ನಾವು ನಮಗಿಷ್ಟ ಆಗ್ತಿಲ್ಲ. ಯಡಿಯೂರಪ್ಪನವರೇ, ನಿಮಗೆ ಗೊತ್ತಿಲ್ಲ, ಅಹೋರಾತ್ರ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಓದಬೇಕಾದ್ರೆ ಬೆಂಗಳೂರಿಗೆ ಬಂದ. ಆದರೆ ನಿಮ್ಮ ಬಗ್ಗೆ ಅಪಾರ ಗೌರವ ಇತ್ತು ಅಹೋರಾತ್ರನಿಗೆ. ಆಟೋ ರಿಕ್ಷಾದಲ್ಲಿ ಕೂತ್ಕೊಂಡು ಸುಬ್ರಹ್ಮಣ್ಯ ಜೋಯಿಶು ಎಲೆಕ್ಷನ್ಗೆ ನಿಂತಿದ್ರು ಉಮಾ ಟ್ಯಾಕಿಸ್ ಹತ್ರ ಚಾಮರಾಜಪೇಟೆಯಲ್ಲಿ. ಆಟೋ ರಿಕ್ಷಾ ತಗೊಂಡು ಮೈಕ್ ಇಟ್ಕೊಂಡು ಯಡಿಯೂರಪ್ಪ ಗುಡುಗಿದನೆಂದರೆ ವಿಧಾನಸೌಧ ನಡುಗುವುದು ಅಂತ ಹೇಳಿಕೊಂಡು ಓಡಾಡಿದವನು ಅಹೋರಾತ್ರ. ಅಷ್ಟು ಗೌರವ ನೀವು ಈ ರೀತಿ ಡಿಸಿಷನ್ಸ್ ತಗೋತಾ ಇದ್ದೀರಲ್ಲ, ತುಂಬ ದುಃಖ ಅಲ್ವಾ? ಮಹಾರಾಷ್ಟ್ರದ ಜ್ಞಾಪಕ ಮಾಡ್ಕೊಳ್ಳಿ, 2000 ಮರಕ್ಕೆ ದೇವರ ಫಲವೋ ಏನೋ ಪದವಿ ಕಳ್ಕೊಂಡ್ರು. ದೇಶನೂ ಒಪ್ಪೋದಿಲ್ಲ, ನಾವೆಲ್ಲ ದೇಶ ನಾವೇ ಒಪ್ತಾ ಇಲ್ಲ, ಮನಸ್ಸಿಗೆ ಇಷ್ಟ ಆಗ್ತಿಲ್ಲ ನಮಗೆ. ಮರಗಳ ಮಾರಣ ಹೋಮ ಬೇಡ, ಇದಕ್ಕೆ ಅನೇಕ ತೊಂದರೆಗಳಾಗ್ತಿದೆ ನಮ್ಮ ದೇಶದಲ್ಲಿ. ನಮಗೆ ಆ ಪಕ್ಷ ಈ ಪಕ್ಷ ಅನ್ನೋದು ಇಲ್ಲ, ಎಲೆಕ್ಷನ್ಗೆ ಮುಗಿದೋಯ್ತು ಆ ಪಕ್ಷ ಈ ಪಕ್ಷ. ಅದಾದ ನಂತರ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ನಮಗೆ ಗೌರವ ಬೇಕು. ಅಷ್ಟೇ ಅಲ್ಲ, ತುಮಕೂರಿಂದ ಶಿವಮೊಗ್ಗ ಹೋಗೋ ಹಾದಿಯಲ್ಲಿ 3368 ಮರಗಳ ಮಾರಣ ಹೋಮಕ್ಕೆ ಸಹಿ ಹಾಕಿದಿ. ಇವತ್ತು ಜನಗಳನ್ನು ಕರೀತಾ ಇದ್ದೀರಿ ಮೀಟಿಂಗ್ಗೆ, ಏನಾಗುತ್ತೆ, ಯಾರ್ದು ನಡೀತಾ ಇದೆ? ದಯವಿಟ್ಟು ಮರಗಳನ್ನು ಶಿಫ್ಟ್ ಮಾಡೋ ಮಿಷಿನ್ಗಳನ್ನು ಇಂಪೋರ್ಟ್ ಮಾಡ್ಕೊಳ್ಳಿ. ನೀವು ಮರಗಳ ಲೆಕ್ಕಾಚಾರಕ್ಕೆ ಮಾಡುವ ಖರ್ಚಿಗಿಂತ ಕಡಿಮೆಯಲ್ಲಿ ಬರುತ್ತೆ, ಇಲ್ಲಾಂದರೆ ಕಾಂಟ್ರ್ಯಾಕ್ಟ್ ಕೊಡಿ, ಯಾರು ನಿಮ್ಮ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ, ನೀವು ಏನಾದರೂ ಮಾಡ್ಕೊಳ್ಳಿ, ದೇವರಿದ್ದಾರೆ ನೋಡೋಕ್ಕೆ. ಆದರೆ ನಮಗೆ ಮಾತ್ರ ಮರಗಳು ಸಾಯೋದಿಷ್ಟ ಇಲ್ಲ. ಇದು ನಿಮ್ಮಲ್ಲಿ ನಮ್ಮ ಸವಿನಯ ಮನವಿ. ನಾವೆಲ್ಲ ತುಂಬ ವೃಕ್ಷ ರಕ್ಷಕರಿದ್ದೇವೆ ಕರ್ನಾಟಕದಲ್ಲಿ, ಮನೆ ಮನೆಯಲ್ಲೂ ವೃಕ್ಷನ ಪ್ರೀತಿ ಮಾಡೋರಿದ್ದೇವೆ. ನೀವು ಹಳ್ಳಿಗಾಡಿನಿಂದ ಬಂದಿದ್ದೀರಿ, ವೃಕ್ಷಗಳ ನಡುವೆ ಬೆಳೆದು ಬಂದಿದ್ದೀರಿ, ಅದು ಹೇಗೆ ಅಂತ ಕಠಿಣವಾದ ನಿರ್ಧಾರಗಳು ತಗೊಳಕ್ಕೆ ಸಾಧ್ಯ ಆಯಿತು? ನಮಗಿಷ್ಟ ಇಲ್ಲ. ಯೋಚನೆ ಮಾಡಿ, ಇವಾಗಲೂ
ಅರಣ್ಯ ನಾಶ ಅಂದರೆ ರೈಲ್ವೇಸಿಂದ ಗಿಡಗಳೊಂದೇ ತೊಂದರೆ ಆಗೋದಿಲ್ಲ, ಅನೇಕ ಆನೆಗಳು ಸಿಂಹಗಳು ಸಾರಿ ಹುಲಿಗಳು ಅಲ್ಲಿ ಸಿಂಹಗಳಿಲ್ಲ ಜಿಂಕೆಗಳು ಪ್ರಾಣಿಗಳು ತುಂಬ ಈ ಕಡೆಯಿಂದ ಆ ಕಡೆ ಕ್ರಾಸ್ ಮಾಡ್ತಾ ಇರುತ್ತೆ. ಎಷ್ಟೋ ಸಲ ರೈಲ್ ನಡಿ ಸಿಕ್ಕಿಬಿಡುತ್ತೆ, ಭಯ ಬಿದ್ದುಬಿಡುತ್ತೆ ಆ ರೈಲ್ನ ಕೂಗಾಟಕ್ಕೆ, ಆ ಸೌಂಡಿಗೆ, ಸೌಂಡಿಗೆ ಆ ಕಡೆ ಬರೋದೇ ನಿಂತು ಬಿಡುತ್ತೆ. ನೋಡಿ, ಇವಾಗ ಕರೋನಾ ಹಾವಳಿಯಿಂದ ಸಿಂಗಾಪುರಲ್ಲಿ, ಇಟಲಿಯಲ್ಲಿ ಸ್ತಬ್ಧವಾಗಿರುವ ನಗರಗಳಲ್ಲಿ ಇದುವರೆಗೂ ಕಾಣದ ಹಕ್ಕಿಗಳು, ಪ್ರಾಣಿಗಳು, ಡಾಲ್ಫಿನ್ಗಳು ಬೀಚಸ್ಸಲ್ಲಿ ಕಾಣಿಸ್ಕೊಂಡಿದೆ, ಡಾಲ್ಫಿನ್ಗಳು ಹಕ್ಕಿಗಳು ಕಾಣಿಸ್ಕೊಂಡಿದೆ ಊರೊಳಗೆ. ಹೀಗೆ ಪ್ರತಿಯೊಂದು ಜನ ನೋಡದೇ ಇರೋ ಪ್ರಾಣಿಗಳೆಲ್ಲ ಓಡಾಡ್ತಾ ಇದೆ ರಸ್ತೆಯಲ್ಲಿ. ನಾವು ಈಕೋಸಿಸ್ಟಮ್ನ ಡಿಸ್ಟರ್ಬ್ ಮಾಡೋದು ಬೇಡ. ಇದು ನಿಮ್ಮಲ್ಲಿ ಅಹೋರಾತ್ರನ ಮನವಿ. ಕರುವನಾಗೆ ನಾಳೆ ನಾವು ನಮಗೆ ಇಲ್ಲಿ ಈ ಪಕ್ಷ ಅಲ್ಲಿ ಆ ಪಕ್ಷ ಅನ್ನೋದಿಲ್ಲ. ಕರುವನಾಗೆ ನಾಳೆ ನಾವು ಸಂಪೂರ್ಣ ತನು ಮನದಿಂದ ಮನೆಯಲ್ಲೇ ಕೂರುತ್ತೇವೆ, ಸರ್ಕಾರದ ನಿರ್ಧಾರವನ್ನು ಗೌರವಿಸುತ್ತೇವೆ. ಸಂಜೆ 5 ಗಂಟೆಗೆ ಚಪ್ಪಾಳೆ ಹೊಡೆದು, ಜಾಗಟೆಗಳನ್ನು ಹೊಡೆದು, ಶಬ್ದಗಳನ್ನು ಮಾಡುತ್ತಾ ಪ್ರತಿಯೊಬ್ಬ ವೈದ್ಯನಿಗೂ ನಮನಗಳನ್ನು ಸಲ್ಲಿಸುತ್ತೇವೆ. ಧನ್ಯವಾದ. ಅಹೋರಾತ್ರ.